ಈ ಮೂರು ನಾಲ್ಕು ದಿವಸದಲ್ಲಿ ಎರಡನೇ ಮೀಟಿಂಗ್, ಒಂದು ಕಂದಾಯ ಸಚಿವರು ಬಂದಾಗ ಕೂಡ ನಾವು ಕೆಲವು ವಿಚಾರಗಳನ್ನು ಪರಿಶೀಲನೆ ಮಾಡಿದ್ದೀವಿ. ಅವ್ರ ಮಾರ್ಗದರ್ಶನದಲ್ಲಿ ಅನೇಕ ವಿಷಯಗಳ ಮಾರ್ಗದರ್ಶನ ಅವರು ಮಾಡಿ ಹೋಗಿದ್ದಾರೆ. ಇದು ಬೇಕಾ, ಇದನ್ನು ಬೇಕಾ? ಸೊ ಅವರು ಮಾರ್ಗದರ್ಶನ ಮಾಡಿ ಹೋಗಿದ್ದಾರೆ. ಸೊ ಇನ್ನುಳಿದಂಥ ವಿಷಯದಲ್ಲಿ ಒಂದು ನಮ್ಮ ಜಿಲ್ಲಾಡಳಿತದ ಎಲ್ಲ ಇಲಾಖೆ ಮುಖ್ಯಸ್ಥರಿಗೆ, ಅದರಲ್ಲಿ ಒಬ್ಬರದೇ ಪಾತ್ರ ಅಂತಿಲ್ಲ, ಜಿಲ್ಲಾಧಿಕಾರಿಗಳ ಆದಿಯಾಗಿ ಅಗ್ರಿಕಲ್ಚರು ಹಾರ್ಟಿಕಲ್ಚರ್ ಆಫೀಸರ್ಸು ಭಾಳ ಒಳ್ಳೆಯ ಕೆಲಸ ಮಾಡಿ ಅವ್ರ ಜೊತೆಗೆ ರೈತರು ಸಹಕಾರ ಮಾಡಿದ್ದಾರೆ. ಏನಪ್ಪ ಅಂದರೆ ಈ ಜಿಲ್ಲೆಗೆ ಅತಿ ಹೆಚ್ಚಿನ ಮಿಡ್ ಟರ್ಮ್ ಇನ್ಸೂರೆನ್ಸ್ ಸಿಗೋದ್ರಲ್ಲಿ ಒಂದು ಪ್ರಯತ್ನ ನಾವು ಮಾಡಿದ್ವಿ. ಈಗ ನನ್ನ ಕಡೆ ನಾಲ್ಕೈದು ಜಿಲ್ಲೆದು ಅಂಕಿ ಸಂಖ್ಯೆ ಇದೆ. ಶಿವಮೊಗ್ಗಕ್ಕೆ ಬರೀ 6.52 ಕೋಟಿ ಬಂದಿದೆ ಮಿಡ್ ಟರ್ಮ್ ಇನ್ಸೂರೆನ್ಸ್. ಕೊಪ್ಪಲ್ಗೆ 26 ಕೋಟಿ ಬಂದಿದೆ. ಹಾವೇರಿಗೆ ಮಾತ್ರ 126.75, ಅಂದರೆ ಆಲ್ಮೋಸ್ಟ್ 127 ಕೋಟಿವರೆಗೆ ನಮಗೆ ಬಂದಿದೆ. ಬಾಗಲಕೋಟೆಗೆ ಬರೀ 2.72 ಕೋಟಿ ಬಂದಿದೆ. ಇದು ನೋಡಿದರೆ ನಮ್ಮ ಜಿಲ್ಲೆಯಲ್ಲಿ ರೈತರು ಸಹಕಾರ ಮಾಡಿದ್ದಾರೆ, ಜಿಲ್ಲಾಡಳಿತದವರು ಸಹಕಾರ ಮಾಡಿದ್ದಾರೆ, ತಾವು ಮೇಲಿನ ಮೇಲೆ ಮಾರ್ಗದರ್ಶನ ಮಾಡಿ ಮಾಡ್ರಿ ಅಂಥೇಳಿ ರೈತರಲ್ಲಿ ಮನವಿ ಮಾಡಿದಾಗ ಅವರು ಇನ್ಸೂರೆನ್ಸ್ ಮಾಡಿರೋದ್ರಿಂದ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ನಮ್ಮ ಜಿಲ್ಲೆ ಪಡ್ಕೊಂಡಂಗೆ ಆಗ್ತದೆ. ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಹಣ ಈಗಾಗಲೇ ಹೆಚ್ಚು ಕಡಿಮೆ 50 ಕೋಟಿ ರೈತರ ಖಾತೆಗೆ ನಾವು ಹಾಕಿದ್ದೀವಿ. ಟ್ರಯಲ್ ಬೇಸಿಸ್ ಮೇಲೆ ಒಂದು 3 ಕೋಟಿ ಹಾಕಿದ್ದೀವಿ, 9 ಕೋಟಿ ಹಾಕಿದ್ವಿ. ಸೊ ಈಗಾಗಲೇ 40 ಕೋಟಿ ಅವ್ರ ಖಾತೆಗೆ ಹೋಗ್ತಾ ಇದೆ. ಇನ್ನೂ 40 ಕೋಟಿ ನಾಳೆ ನಾಡ್ದು ಹಾಕ್ತೀವಿ. ಇನ್ನೂ ಉಳಿದಿದ್ದನ್ನು ಲಾಭಷ್ಟು ತೀವ್ರವಾಗಿ ಅವ್ರ ಖಾತೆಗೆ ಹಾಕ್ತೀವಿ. ಯಾವ ಬೌನ್ಸ್ ಬ್ಯಾಕ್ ಆಗ್ತದೆ ಮತ್ತೆ ಪರಿಶೀಲನೆ ಮಾಡಿ ಕೊಡ್ತಕ್ಕಂಥ ಅವಕಾಶ ಇರ್ತದೆ ರೈತರಿಗೆ. ಇದರಿಂದ ಒಂದು ಸ್ವಲ್ಪ ತೃಪ್ತಿ ನಮ್ಮ ರೈತರಿಗೆ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಈಗ ಬರ್ತಕ್ಕಂಥ ದಿನಮಾನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗ್ಬೋದು ಅಂಥೇಳಿ ಒಂದು ಪೂರ್ವಭಾವಿ ಸಭೆ ಮಾಡೋಣ ಅಂತೇಳಿ ಎಲ್ಲ ನಮ್ಮ ಶಾಸಕರು ಒತ್ತಾಯ ಮಾಡಿದರು. ಆ ಹಿನ್ನೆಲೆಯಲ್ಲಿ ಕೇವಲ ಸೀಮಿತವಾಗಿ ಕುಡಿಯುವ ನೀರಿಗೆ ನಾವು ಈ ಸಭೆಯನ್ನು ಕರೆದಿದ್ವಿ. ಜೊತೆಗೆ ಕೆರೆಗಳು ತುಂಬಿಸ್ತಕ್ಕಂಥ ವಿಚಾರ ಇರ್ಬೋದು, ಎಲ್ಲಿ ಕಡಿಮೆ ನೀರಿರ್ತದೆ ಅಲ್ಲಿ ಏನು ವ್ಯವಸ್ಥೆ ಮಾಡ್ಕೋಬೇಕಂತಕ್ಕಂಥ ಒಂದು ಚಿಂತನೆಯನ್ನು ಇವತ್ತಿನ ಸಭೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಮಳೆ ನಿನ್ನೆ ಹುಬ್ಬಳ್ಳಿಯಿಂದ ಇಲ್ಲಿವರೆಗೆ, ಹಾವೇರಿವರೆಗೆ, ದಾವಣಗೆರೆವರೆಗೆ, ಸ್ವಲ್ಪ ಶಿವಮೊಗ್ಗಕ್ಕೂ ಆಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹುಬ್ಬಳ್ಳಿಗಳಲ್ಲಿ ಎಲ್ಲೆಲ್ಲಿ ಚೆನ್ನಾಗಿ ಮಳೆ ಆಗಿದೆ ಅಲ್ಲಿ ಹಿಂಗಾರಿ ಬಿತ್ತನೆಗೆ ರೈತರಿಗೆ ಪ್ರೋತ್ಸಾಹ ಕೊಡಬೇಕು. ಜೊತೆಗೆ ಅವರಿಗೆ ಬೀಜ ಗೊಬ್ಬರ ಕಡಿಮೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ಮುಂದಾಲೋಚನೆ ಇಟ್ಕೊಂಡು ಇವತ್ತು ನಾವು ಸಭೆಯನ್ನು ಕರೆದಿದ್ದೀವಿ. ಬಹುತೇಕ ಆ ದಿಸೆಯಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಅಂಥೇಳಿ ತಮ್ಮಲ್ಲಿ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ಕರೆಂಟಿನ ಅಭಾವ ಕೂಡ ಆಗ್ಬಾರ್ದು. ಈಗಾಗಲೇ ಸರ್ಕಾರ 7 ತಾಸು ಕೊಡಬೇಕಂತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಆ ದಿಸೆಯಲ್ಲಿ ಕೂಡ ಪ್ರಯತ್ನ ಮಾಡ್ತೀವಿ. ಮತ್ತು 10 ಪಟ್ಟಣಗಳೇನು ಬರ್ತಾವೆ ಹಾವೇರಿ ಜಿಲ್ಲೆಯಲ್ಲಿ, ಅಲ್ಲಿ ಕೂಡ ಕುಡಿಯುವ ನೀರಿನ ಸಮಸ್ಯೆ ಇವತ್ತಿಂದಲ್ಲ, ಭಾಳ ದಿವಸದಿಂದ ಅದೇ. ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದು ಆಗಿಲ್ಲ ಆಗಿಲ್ಲ ಅನ್ನೋ ಟೀಕೆ ಬೇಡ. ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಎಲ್ಲಿ ತಪ್ತದೆ ಅದರಲ್ಲಿ ತಿದ್ಕೊಂಡು ಬೇರೆ ಬೇರೆ ಪ್ರಯತ್ನ ಮಾಡಿ ಹಾವೇರಿಗೆ ಅಟ್ಲೀಸ್ಟ್ ಬರ್ತಕ್ಕಂಥ ದಿನಮಾನಗಳಲ್ಲಿ ಅವರಿಗೆ ಈಗಾಗಲೇ ಜನ ಹೇಳ್ತಾರೆ 15 ದಿವಸ ಅಂತ ಹೇಳ್ತಾರೆ, ಅದನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಇಷ್ಟು ಇವತ್ತಿನ ಸಭೆಯ ವಿವರ. ಮತ್ತು ನಮ್ಮ ಶಾಸಕರು ಏನಾರು ಹೇಳೋರಿದ್ದರೆ ಸಲೀಮ್ ಅವರು ಮತ್ತು ನೀವು ರೈತರು ಏನು ಪತ್ರಕರ್ತರು, ನನಗೆ ಒಮ್ಮೆ ರೈತರು ಆಗಿರ್ತೀರಿ ಒಳಗೊಮ್ಮೆ ಸರ್. ಈಗ ಮುಂಗಾರು ಹಂಗಾಮು ಕೈ ಕೊಟ್ಟ ಬೆಳೆ ನಷ್ಟ ಪರಿಹಾರ ಪರಿಹಾರ ನೋಡ್ರಿ, ಕೇಂದ್ರ ಸರ್ಕಾರದ ಪಾತ್ರ ಇದೆ. ನೀವು ಕೇಂದ್ರ ಸರ್ಕಾರ ಎಷ್ಟು ಕೊಡ್ತದೆ ಅನ್ನೋದು ನಿರ್ಣಯ ಆದಮೇಲೆ ರಾಜ್ಯ ಸರ್ಕಾರ ಅದನ್ನು ಭರ್ಪಾಯಿ ಮಾಡ್ತದೆ. ಆದರೆ ಕೇಂದ್ರ ಸರ್ಕಾರನೇ ಇನ್ನೂವರೆಗೆ, ನಮ್ಮದು ಒಂದೇ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯಗಳ ಪ್ರಸ್ತಾವನೆ ಕೂಡ ಹೋದರೂ ಇನ್ನೂವರೆಗೆ
ಅದ್ರ ವಿಮರ್ಶೆ ಕೂಡ ಮಾಡ್ತಾ ಇಲ್ಲ. ನೀವು ಒಂದು ಮಾತು ಕೇಂದ್ರ ಸರ್ಕಾರಕ್ಕೆ ಅಥವಾ ಒಬ್ಬ ಎಂ ಪಿಗೆ ಒಬ್ಬ ಕೇಂದ್ರ ಮಂತ್ರಿ ಕೇಳಕ್ಕೆ ತಯಾರಿಲ್ಲ. ತಿರ್ಗ ಮುರುಗ ನಮಗೆ ಹಿಡ್ಕೊಂಡು ಕೊಡ್ತೀರಿ, ನಮ್ಮ ಕೈಯಲ್ಲಿ ಏನೇನಿದೆ ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮಗೆ ನಾನು ಹಾವೇರಿ ಜಿಲ್ಲೆಯಲ್ಲಿ ಸ್ಪಂದಿಸಿದೀವೋ ಇಲ್ವೋ ಸರ್? ಅಲ್ಲ, ನಾನು ಹೇಳ್ತಾ ಇರೋದು ಪ್ರತಿ ಜಿಲ್ಲಾ ಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಬ್ರು ಕಡಿಮೆ ಮಾಡಿರ್ಬೋದು, ಒಬ್ರು ಹೆಚ್ಚು ಮಾಡಿರ್ಬೋದು. ಒಂದು ಮಾತು ನಾನು ನಿಮಗೆ ಪದೇ ಪದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬೆಳೆ ಸಾಲ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಇನ್ನೂವರೆಗೆ ಕಣ್ಣು ತೆರೆದು ನೋಡ್ತಾ ಇಲ್ಲ, ನೀವು ಬರೀತಾ ಇಲ್ಲ. ಇದು ನಿಮ್ಮ ಯಾವುದೇ ಏನದು ನೀವು ಹಾಕ್ತಿರಲ್ಲ ಒಂದು ಟೈಟಲು ಏನದು ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸೇ ಆಗೋದಿಲ್ಲ ಇದು. ನಾನು ಎಲ್ಲರೂ ಕೂತಿದ್ದು ಒಂದು ಬ್ರೇಕಿಂಗ್ ನ್ಯೂಸ್ ಆಗ್ತದೆ ಬೇರೆ, ಆದರೆ ಈ ಪಾಪ 4,500 ಕೋಟಿ ನಬಾರ್ಡ್ ಅವ್ರು ಕೊಡಬೇಕು. ಏಪ್ರಿಲ್ ಮೇನಲ್ಲಿ ಕೊಡ್ತಕ್ಕಂಥ ಹಣ ಇವತ್ತು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಬಂದು ಮುಟ್ತಾ ಇದ್ದೀವಿ. ಒಂದು ಕೇಂದ್ರ ಸರ್ಕಾರದ ಯಾವುದೇ ಒಬ್ಬ ಪ್ರತಿನಿಧಿ ಬಾಯಿ ತೆಗಿತಾ ಇಲ್ಲ. ಯಾಕೆ ಅವರು ನಬಾರ್ಡಿಗೆ ದುಡ್ಡು ಕೊಡ್ತಾ ಇಲ್ಲ? ನಬಾರ್ಡ್ನಿಂದ ಡಿ ಸಿ ಸಿ ಬ್ಯಾಂಕಿಗೆ ಮುಂಗಾರಿ ಹಂಗಾಮಕ್ಕೆ ಹಿಂಗಾರಿ ಹಂಗಾಮಕ್ಕೆ ಬೆಳೆ ಸಾಲ ಕೊಡ್ತೀವಿ, ಅದು ಕರ್ನಾಟಕ ತನ್ನ ಹಣ ಕೊಟ್ಟು 0% ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ದುಡ್ಡು ಕೊಡ್ತಿತ್ತು. ಆ ಸವಲತ್ತು ಇವತ್ತಿಗೆ 9 ತಿಂಗಳಾದರೂ ಸಿಗ್ತಾ ಇಲ್ಲ. ನೀವು ಒಬ್ಬರು ಕೇಂದ್ರ ಸರ್ಕಾರ ಬಗ್ಗೆ ಬರೀತಾ ಇಲ್ಲ, ಯಾಕಿದು ಈ ನಮ್ಮ ಮೇಲೆ ಒಂದು ವಕ್ರದೃಷ್ಟಿ? ನಾನು 25 MPಗಳಿದ್ದಾರೆ, ಕೇಂದ್ರ ಮಂತ್ರಿ ಇದೆ, ಕೇಂದ್ರ ಸರ್ಕಾರ ಇದೆ, ನಮ್ಮ ರಕ್ಷಣೆಗೆ ಸರ್ಕಾರ ಬರ್ತಾ ಇಲ್ಲ. ಈಗ ನಾನು ಹೇಳೋದು ಬರೀ ರಾಜಕಾರಣ ಮಾಡ್ತಾರೆ, ಮಾತೆದ್ರೆ ನೀವು ಒಂದು ಇದು ಮಾಡಿಲ್ಲ ಅದು ಮಾಡ್ತೀವಿ ಅಂತ. ಆದರೆ ನನಗದು ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ನಾನು. ಸರ್, ಇನ್ನೊಂದು, ಸಚಿವ ಶಿವಾನಂದ ಪಾಟೀಲ್ ಅವರು 6 ತಿಂಗಳು ಬಂದ ಬಳಿಕ ನಾನು ಹಾವೇರಿಯನ್ನು ಅಭಿವೃದ್ಧಿ ಮಾಡ್ತೇನೆ, ನೀರಿಂದ ಮುಕ್ತ ಮಾಡ್ತೇನೆ ಅಂತ ಹೇಳಿದರು. ಇದೇನು 6 ತಿಂಗಳು 6 ತಿಂಗಳು ಅಂತ ಸ್ವಲ್ಪ ನೀವು ಹೇಳಿದ್ರಿ ಸರ್. ಜೊತೆಗೇನೆಂದರೆ ನವೆಂಬರ್ 25ಕ್ಕೆ 6 ತಿಂಗಳು ಪೂರ್ಣಗೊಳ್ಳುತ್ತೆ ಸರ್. ಇನ್ನೂವರೆಗೂ ನೀರಿಂದು ಯಾವುದೇ ರೀತಿಯಾದಂಥ ಸಮಸ್ಯೆ ಪ್ರಾಬ್ಲಮ್ ಆಗಿಲ್ಲ, ಇನ್ನೂ 25 ದಿನವೇ ಇದೆ ಸರ್. ಇಲ್ಲ, ನಾನು ನೋಡೋಣ, ಅಟ್ಲೀಸ್ಟ್ ನನಗಿಂತ ಹಿಂದಿನವ್ರಿಗಿಂತ ಚೆನ್ನಾಗಿ ಮಾಡೋದು ಇಷ್ಟ ನನ್ನ ಆತ್ಮವಿಶ್ವಾಸ. ನೀವು ಜಿಲ್ಲೆಗೆ ಒಬ್ಬ ಮುಖ್ಯಮಂತ್ರಿಗಳನ್ನ ಇಟ್ಟುಕೊಂಡು ಕೆಲಸ ಮಾಡಿಸ್ಕೊಂಡಿಲ್ಲ ರೀ ನೀವು. ಇನ್ನು ನಾವೊಬ್ಬ ಏನು ಬರೀ ಒಬ್ಬ ಮಂತ್ರಿ ಕೊಪ್ಪಿಸಿ ನಾವು ಅದನ್ನ ಮಾಡ್ತೀವಿ, ಸ್ವಲ್ಪ ಕೃತಜ್ಞತೆ ಇರಲಿ ನಿಮ್ಮಿಂದ ನಮಗೆ. ಸರ್, ಸಂಗೂರು ಶುಗರ್ ಫ್ಯಾಕ್ಟ್ರಿ ಉತ್ತರ ಕರ್ನಾಟಕಕ್ಕೆ ಸೇರಿದ್ರೂ ಸತೆ ಇಲ್ಲ, ಅದನ್ನು ನಾನು ಆದೇಶ ಒಪ್ಪಿಲ್ಲ, ದಕ್ಷಿಣ ಕರ್ನಾಟಕಕ್ಕೆ ಅದನ್ನು ಸೇರಿಸಕ್ಕೆ ಒಪ್ಪಿಲ್ಲ. ಹಿಂದಿನವ್ರು ಏನೋ ಅವ್ರಿಗೆ ಆದೇಶ ಮಾಡಿದ್ರು ಕೂಡ ಅದು ಉತ್ತರ ಕರ್ನಾಟಕಕ್ಕೆ ಸೇರ್ಬೇಕನ್ನೋದು ನಾವು ಪರಿಶೀಲನೆ ಮಾಡಿ ಆದೇಶ ಮಾಡ್ತಾ ಇದ್ದೀವಿ. ಬಟ್ ಅವರೇನಾದರೂ ರಿಕವರಿ ಕಡಿಮೆ ತೋರಿಸಿದ್ರೆ ಬೇರೆ ಬೇರೆ ಕಬ್ಬು ಅವ್ರ ಕಾರ್ಖಾನೆಗೆ ಹೋಗಿದ್ದು ನೋಡಿ ಅವ್ರ ರಿಕವರಿ ಪರ್ಸೆಂಟೇಜನ್ನು ಕೂಡ ನಾನು ತೀಕ್ಷ್ಣವಾಗಿ ಗಮನಿಸ್ತಾ ಇದ್ದೀನಿ.